ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಿಲಿಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ಸ್ನ ಹಾಕಬೇಕಾದ್ರೆ ಸೊ ಹಲವಾರು ಡೌಟ್ಸ್ಗಳನ್ನ ಬರ್ತಿತ್ತು, ಜೊತೆಗೆ ಸ್ಟ್ಯಾಟ್ಸ್ ನಂಬರ್ ಕುರಿತಾದಂತೆ ತುಂಬ ತೊಂದರೆಗಳಾಗ್ತಿತ್ತು. ಸೊ ಹಾಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಕಂಪ್ಲೀಟ್ ಅದರದ್ದು ಕ್ಲಾರಿಫಿಕೇಶನ್ಸ್ನ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ, ಸೊ ಲೇಟೆಸ್ಟ್ ಅಪ್ಡೇಟಲ್ಲಿ ಯು ಕ್ಯಾನ್ ಸಿ 2024 ಆನ್ಲೈನ್ ಅಪ್ಲಿಕೇಶನ್ಸ್ ಕಮ್ ವೆರಿಫಿಕೇಷನ್ಸ್ ಮಾಡ್ಯೂಲ್. ಸೊ ಇವತ್ತಲ್ಲಿ ಬಿಟ್ಟಿದ್ದಾರೆ. ಸೊ ಕ್ಲಾರಿಫಿಕೇಷನ್ಸ್ ರಿಗಾರ್ಡಿಂಗ್ ಸಿ ಇ ಟಿ 2024 ಆನ್ಲೈನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ಸ್ ಮಾಡ್ಯೂಲ್. ಸೊ ಕೆಲವೊಂದು ಕ್ವೆಶನ್ಸ್ಗಳಿಗೆ ಇದರಲ್ಲಿ ಆನ್ಸರ್ ಮಾಡಿದ್ದಾರೆ. ಸೊ ಫಸ್ಟ್ ಕ್ವೆಶನ್ಸ್ ನೋಡೋದಾದರೆ, ಇಫ್ ದೇರ್ ಈಸ್ ಎ ವೇರಿಯೇಷನ್ಸ್ ಇನ್ ದ ನೇಮ್ ಆಫ್ ದ ಬೋರ್ಡ್, ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ವರಿ, ಓನ್ಲಿ ಸ್ಕೂಲ್ ನೇಮ್ ಆ್ಯಂಡ್ ಇಯರ್ಸ್ ಆಫ್ ದ ಸ್ಟಡಿ ವಿಲ್ ಬಿ ಕನ್ಸಿಡರ್ಡ್. ಸೊ ಎಷ್ಟೋ ಜನ ಸ್ಟ್ಯಾಟ್ಸ್ ನಂಬರ್ ಹಾಕಬೇಕಾದ್ರೆ ಅವ್ರ ಬೋರ್ಡ್ ವೇರಿಯೇಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿ ಬಿ ಎಸ್ ಸಿ ಇರೋರಿಗೆ ಐ ಸಿ ಎಸ್ ಸಿ ಬಂದಿರುತ್ತೆ, ಅಥವಾ ಸ್ಟೇಟ್ಸ್ ಬಂದಿರುತ್ತೆ, ಅಥವಾ ವೈಸ್ ವರ್ಸ ಬಂದಿರುತ್ತೆ. ಸೊ ಅಂಥವರು ಸೊ ಯಾವುದೇ ರೀತಿಯಾದಂತಹ ಟೆನ್ಷನ್ಸ್ ಪಡ್ಕೊಬೇಕಾಗಿಲ್ಲ, ಬಿಕಾಸ್ ಓನ್ಲಿ ಸ್ಕೂಲ್ ನೇಮ್ ಆ್ಯಂಡ್ ಇಯರ್ಸ್ ಆಫ್ ಸ್ಟಡಿ ವಿಲ್ ಬಿ ಕನ್ಸಿಡರ್ಡ್. ಸೊ ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ ಯಾವ ಇಯರಲ್ಲಿ ಓದಿದ್ದೀರಾ ಅನ್ನೋದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ದಟ್ ಈಸ್ ಫಸ್ಟ್ ಕ್ವೆಶನ್ಸ್. ಇಫ್ ಒನ್ ಆಫ್ ದ ಇಯರ್ ಇನ್ ಸ್ಯಾಟ್ಸ್ ಡೇಟಾಬೇಸ್ ಇಸ್ ರಾಂಗ್, ಫಾರ್ ಎಕ್ಸಾಂಪಲ್ ಇಫ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈಸ್ ಶೋನ್ ಹ್ಯಾಸ್ ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಆರ್ ಇಫ್ ಒನ್ ಆಫ್ ದ ಇಯರ್ ಆಫ್ ದ ಸ್ಟೂಡೆಂಟ್ ಆಫ್ ದ ಸ್ಟಡಿ ಆಫ್ ಅ ಸ್ಟೂಡೆಂಟ್ ಇಸ್ ಮಿಸ್ಸಿಂಗ್, ದೆನ್ ದ ಕ್ಯಾಂಡಿಡೇಟ್ ಮೇ ಡಿಸೈಡ್ ಹ್ಯಾಸ್ ಫಾಲೋಸ್. ಸೊ ಫಾರ್ ಎಕ್ಸಾಂಪಲ್, ನೀವು 2 ವರ್ಷ ಓದ್ತಿರ್ತೀರ, ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಬಂದಿರುತ್ತೆ. ಸೊ ಈ ಥರ ವೇರಿಯೇಷನ್ಸ್ ಆದರೆ ಯು ಕ್ಯಾನ್ ಚೂಸ್ ಅಂಡರ್ ದ ಫಾಲೋಯಿಂಗ್ಸ್. ಸೊ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೀವು ಚೂಸ್ ಮಾಡ್ಬೋದು. ಫಸ್ಟ್ ಒನ್ ಏನು ಹೇಳ್ತಾರೆ, ಇಫ್ ದ ಕ್ಯಾಂಡಿಡೇಟ್ ಇಸ್ ನಾಟ್ ಕ್ಲೈಮಿಂಗ್ ರೂರಲ್, ಕನ್ನಡ ರಿಸರ್ವೇಷನ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಮೈನಾರಿಟಿ ಕೋಟಾ, ದೆನ್ 7 ಇಯರ್ಸ್ ಆಫ್ ಸ್ಟಡಿ ಇನ್ಕ್ಲೂಡಿಂಗ್ ಒನ್ ಬೋರ್ಡ್ ಎಕ್ಸಾಮ್ ಇನ್ ಕರ್ನಾಟಕ, ಟೋಟಲ್ ಆಗಿ 6 ಇಯರ್ಸ್ ಪ್ಲಸ್ ಯುವರ್ ಸೆಕೆಂಡ್ ಪಿ ಯು ಸಿ ದಟ್ ಇಸ್ 12th ಸ್ಟ್ಯಾಂಡರ್ಡ್ ಇಸ್ ಸಫಿಷಿಯಂಟ್. ದ ಕ್ಯಾಂಡಿಡೇಟ್ ಕ್ಯಾನ್ ಗೋ ಬ್ಯಾಕ್ ಇನ್ ದ ಅಪ್ಲಿಕೇಶನ್ ಆ್ಯಂಡ್ ಆನ್ಸರ್ ದ ನಂಬರ್ ಆಫ್ ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಹ್ಯಾಸ್ 7 ಆ್ಯಂಡ್ ಪ್ರೊಸೀಡ್ ಫರ್ದರ್. ಸೊ ಯಾರಿಗೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇಸ್ ಶೋನ್ ಹ್ಯಾಸ್ ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಸೊ ಯಾರಿಗೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡು ಅಥವಾ ನಿಮ್ಮ ನಂಬರ್ ಆಫ್ ಇಯರ್ಸ್ ಸ್ಟಡಿಯಲ್ಲಿ ವೇರಿಯೇಷನ್ಸ್ ಆಗಿರುತ್ತೋ, ಸೊ ಅಂಥವರು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸನ್ನು ತೊಗೊಂಡು, ಜೊತೆಗೆ ಪ್ಲಸ್ ನಿಮ್ಮ 12th ಸ್ಟ್ಯಾಂಡರ್ಡ್ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡು, ಸೊ ಮತ್ತೆ ನೀವು ಅಪ್ಲಿಕೇಶನ್ಸ್ಗೆ ಹೋಗಿ ನೀವು ಎಂಟರ್ನ ಮಾಡಬೇಕಾಗುತ್ತೆ. ದಟ್ ಇಸ್ ಒನ್ ಕಂಡೀಷನ್ಸ್. ಸೆಕೆಂಡ್ ಕಂಡೀಷನ್ ಇಸ್, ಇನ್ ಕೇಸ್ ದ ಕ್ಯಾಂಡಿಡೇಟ್ ಇಸ್ ಕ್ಲೈಮಿಂಗ್ ರೂರಲ್, ಕನ್ನಡ ರಿಸರ್ವೇಷನ್ಸ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ, ದೆನ್ ಈ ಶುಡ್ ಗೆಟ್ ದ ಡೀಟೇಲ್ಸ್ ಅಪ್ಡೇಟೆಡ್ ಇನ್ ದ ಸ್ಯಾಟ್ಸ್ ಡೇಟಾಬೇಸ್ ಆರ್ ಕಂಪ್ಲೀಟ್ ದ ಅಪ್ಲಿಕೇಶನ್ಸ್ ಮ್ಯಾನ್ಯುಲಿ. ಸೊ 3 ಜನ ಯಾರ್ಯಾರು, ಕ್ಲೈಮಿಂಗ್ ರೂರಲ್, ಕನ್ನಡ ರಿಸರ್ವೇಷನ್ಸ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ, ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ರೆ, ದೆನ್ ಯು ಹ್ಯಾವ್ ಟು ಸ್ಟ್ಯಾಟ್ಸ್ ಡೇಟಾಬೇಸ್ನ ಅಪ್ಡೇಟ್ ಮಾಡಬೇಕು ಅಥವಾ ಕಂಪ್ಲೀಟ್ ದ ಅಪ್ಲಿಕೇಶನ್ಸ್ ಮ್ಯಾನ್ಯುಲಿ. ಸೊ ಅಪ್ಲಿಕೇಶನ್ಸ್ನ ಮ್ಯಾನ್ಯುಲಾಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ಮುಂಚೆ ಎಲ್ಲ ಸ್ಟ್ಯಾಟ್ಸ್ ನಂಬರ್ ಹಾಕಿದ ತಕ್ಷಣ ಡೇಟಾ ಫೆಚ್ ಆಗ್ತಿತ್ತು. ಸೊ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿರೋರು ಯು ಹ್ಯಾವ್ ಟು ಅಪ್ಡೇಟ್ ಮ್ಯಾನ್ಯುಲಿ. ಸೊ ದಿಸ್ ಇಸ್ ದ ಸೆಕೆಂಡ್ ಕಂಡೀಷನ್ಸ್. ಸೊ ಯು ಕ್ಯಾನ್ ಸಿ ದಿಸ್ ದ ಮೇಲ್ ಫಾರ್ ಸ್ಟ್ಯಾಟ್ಸ್ ಡೇಟಾಬೇಸ್ ಕರೆಕ್ಷನ್. ಸೊ ಯಾರಿಗೆಲ್ಲ ಸ್ಟ್ಯಾಟ್ಸ್ ಡೇಟಾಬೇಸಲ್ಲಿ ಪ್ರಾಬ್ಲಮ್ ಇದೆ ಅನಿಸ್ತಿದೆಯೋ, ಸೊ ಯು ಕ್ಯಾನ್ ಮೇಲ್, ಯು ಕ್ಯಾನ್ ಸಿ cpi.stats.karnataka@gmail.com. ಸೊ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಸ್ಟ್ಯಾಟ್ಸ್ ನಂಬರ್ನ ಕುರಿತಾದಂತೆ ಪ್ರಾಬ್ಲಮ್ನ ಮೇಲ್ ಮಾಡ್ಬೋದು ಅಥವಾ karnataka.stats.help@gmail.com. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮೇಲ್ ಐ ಡಿಗೆ ಸೊ ನಿಮ್ಮ ಪ್ರಾಬ್ಲಮ್ನ ತೊಂದರೆಗಳನ್ನ ಮೇಲ್ ಮಾಡಿದ್ರೆ ದೇ ವಿಲ್ ರೀಚ್ ಯು ಔಟ್, ದೇ ವಿಲ್ ಗಿವ್ ದ ಸಲ್ಯೂಷನ್ಸ್. ಸೊ ಥರ್ಡ್ ಕಂಡೀಷನ್ಸ್, ಇಫ್ ದ ಅಡ್ರೆಸ್ ಆಫ್ ದ ಸ್ಕೂಲ್ ಇಸ್ ಡಿಫ್ರೆಂಟ್ ಬಟ್ ದ ನೇಮ್ ಇಸ್ ಕರೆಕ್ಟ್, ದೆನ್ ಆಲ್ಸೋ ದ ಕ್ಯಾಂಡಿಡೇಟ್ ಕ್ಯಾನ್ ಪ್ರೊಸೀಡ್ ಆ್ಯಂಡ್ ಫಿಲ್ ದ ಡೀಟೇಲ್ಸ್, ಹ್ಯಾಸ್ ಚೇಂಜ್ ಆಫ್ ಅಡ್ರೆಸ್ ಆಫ್ ದ ಸ್ಕೂಲ್ ವಿಲ್ ನಾಟ್ ಅಫೆಕ್ಟ್ ದ ವೆರಿಫಿಕೇಷನ್ ಪ್ರೊಸೆಸ್. ಸೊ ನೀವು ನಿಮ್ಮ ಸ್ಕೂಲ್ ನೇಮನ್ನು ಹಾಕಿರ್ತೀರಾ, ನೀವು ಇಯರ್ಸ್ ಯಾವ ಇಯರಲ್ಲಿ ಓದಿದ್ದೀರಾ, ಯಾವ ಸ್ಟ್ಯಾಂಡರ್ಡಲ್ಲಿ ಓದಿದ್ರಿ ಆ ಸ್ಕೂಲಲ್ಲಿ, ಪರ್ಟಿಕ್ಯುಲರ್ ಸ್ಕೂಲಲ್ಲಿ ಅಂತ ಮೆನ್ಷನ್ ಮಾಡಿದ್ದೀರಾ, ಬಟ್ ಎಂಡ್ ನಿಮ್ಮ ಅಪ್ಲಿಕೇಶನ್ಸಲ್ಲಿ ನಿಮ್ಮ ಸ್ಕೂಲ್ ಅಡ್ರೆಸ್ ಚೇಂಜ್ ಆಗಿದ್ದರೆ ಯು ನೀಡ್ ನಾಟ್ ಟು ವರಿ, ಬಿಕಾಸ್ ನಿಮ್ಮ ಸ್ಕೂಲ್ ಚೇಂಜ್ ಆಫ್ ಅಡ್ರೆಸ್ ವಿಲ್ ನಾಟ್ ಅಫೆಕ್ಟ್ ಯುವರ್ ಅಪ್ಲಿಕೇಶನ್ಸ್. ದಟ್ ಇಸ್ ಥರ್ಡ್ ಕೇಸ್. ಅಂಡ್ ದ ಫೋರ್ತ್ ಕೇಸ್ ಇಸ್, ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಮೋರ್ ದೆನ್ ಒನ್ ಸ್ಯಾಟ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ಒನ್ ಸ್ಯಾಟ್ಸ್ ನಂಬರ್ ಫಾರ್ ರಿಜಿಸ್ಟ್ರೇಷನ್, ಅಂಡ್ ದೆನ್ ವೈಲ್ ಫಿಲ್ಲಿಂಗ್ ದ ಸ್ಟಡಿ ಡೀಟೇಲ್ಸ್ ಕ್ಯಾನ್ ಎಂಟರ್ ಆಲ್ ದ ಸ್ಟ್ಯಾಟ್ಸ್ ನಂಬರ್ ದೇ ಆರ್ ಪ್ರೊವೈಡೆಡ್ ವಿತ್. ಸೊ ಬೇಸಿಕಲಿ ನೀವು 3 ಬೋರ್ಡ್ ಸ್ಕೂಲ್ಸಲ್ಲಿ ಓದ್ತಿರ್ತೀರ,
ಸ್ಟೇಟ್ಸಲ್ಲಿ ಓದಿದ್ದೀರಾ, ಐ ಸಿ ಐ ಸಿಲಿ ಓದಿರ್ತೀರಾ ಅಥವಾ ಸಿ ಬಿ ಎಸ್ ಸಿಲಿ ಓದಿರ್ತೀರಾ, ಡಿಫ್ರೆಂಟ್ ಸ್ಯಾಟ್ಸ್ ನಂಬರ್ ಇರುತ್ತೆ. ಸೊ ನೀವು ಒಂದು ಸ್ಯಾಟ್ಸ್ ನಂಬರ್ನ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಮೂರು ಬೋರ್ಡಲ್ಲಿ ಯಾವುದಾದ್ರೂ ಒಂದು ಸ್ಯಾಟ್ಸ್ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಮಿಕ್ಕಿದ ಸ್ಟ್ಯಾಟ್ಸ್ ನಂಬರು ನೀವು ಮ್ಯಾನ್ಯುಲ್ ಆಗಿ ಫಿಲ್ ಮಾಡಬೇಕಾಗತ್ತೆ. ದಟ್ ಈಸ್ ಯುವರ್ ಡೀಟೇಲ್, ಸ್ಟಡಿ ಡೀಟೇಲ್ಸ್ ಕ್ಯಾನ್ ಎಂಟರ್ ಆಲ್ ದ ಸ್ಯಾಟ್ಸ್ ನಂಬರ್ ವೈಲ್ ಆರ್ ಪ್ರೊವೈಡೆಡ್ ವಿತ್. ಮೀನ್ಸ್ ನೀವು ಫಿಲ್ ಮಾಡಬೇಕಾದ್ರೆ, ಸ್ಟಡಿ ಡೀಟೇಲ್ಸ್ನ ಫಿಲ್ ಮಾಡಬೇಕಾದ್ರೆ ಮಿಕ್ಕಿದ ಸ್ಯಾಟ್ಸ್ ನಂಬರ್ನ ಎಂಟರ್ನ ಮಾಡ್ಬೋದು. ದ ನೆಕ್ಸ್ಟ್, ದೋಸ್ ಕ್ಯಾಂಡಿಡೇಟ್ಸ್ ಹೂ ಡು ನಾಟ್ ಹ್ಯಾವ್ ಸ್ಯಾಟ್ಸ್ ನಂಬರ್ ವಿಲ್ ಬಿ ಅಲೌಡ್ ಟು ಫಿಲ್ ದೇರ್ ಅಪ್ಲಿಕೇಶನ್ಸ್ ಫಾರ್ಮ್ 10th of February 2024. ಸೊ ಯಾರಿಗೆ ಸ್ಟ್ಯಾಟ್ಸ್ ನಂಬರೇ ಇಲ್ಲ, ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಯಾರ್ಯಾರಿಗೆಲ್ಲ ಸ್ಟ್ಯಾಟ್ಸ್ ನಂಬರ್ ಇರೋದಿಲ್ಲ ಅಂತ. ಸೊ ಅಂಥ ವಿದ್ಯಾರ್ಥಿಗಳು 10th of February 2024 ನೀವು ಅಪ್ಲಿಕೇಶನ್ಸ್ನ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡ್ಬೋದು. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಅಪ್ಲೋಡೆಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕ್ಯಾನ್ ಅಪ್ಲೋಡ್ ಫ್ರಮ್ 10th of February 2024. ಸೊ ಯಾರು ಸ್ಟ್ಯಾಟ್ಸ್ ನಂಬರ್ ಇಲ್ವೋ ಅವರೂ ಸಹ, ಅಥವಾ ಯಾರು ಯಾವುದೋ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಲ್ವೋ, ಸೊ ಅವರು ಸಹ 10th of February ನಿಮಗೆ ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಆಸ್ ವೆಲ್ ಆಸ್ ಸ್ಟ್ಯಾಟ್ಸ್ ನಂಬರ್. ದ ಥರ್ಡ್ ಕ್ವೆಶನ್ ಇಸ್, ದ ಕ್ಯಾಂಡಿಡೇಟ್ ಕ್ಲೈಮಿಂಗ್ ರಿಸರ್ವೇಷನ್ಸ್ ಅಂಡರ್ ಓ ಬಿ ಸಿ, ದಟ್ ಇಸ್ ಕ್ಯಾಟಗರಿ 2A, 2B, 3A, 3B, ಶುಡ್ ಅಪ್ಲೋಡ್ ದೇರ್ ಆರ್ ಡಿ ಸರ್ಟಿಫಿಕೇಟ್ ನಂಬರ್ ಓನ್ಲಿ ಒನ್ಸ್. ಸೊ ನಿಮ್ಮ ಆರ್ ಡಿ ಸರ್ಟಿಫಿಕೇಟ್ ನಂಬರ್, ಯಾರೆಲ್ಲ ಕ್ಲೈಮಿಂಗ್ ರಿಸರ್ವೇಷನ್ಸ್ ಅಂಡರ್ ಓ ಬಿ ಸಿ ಕ್ಯಾಟಗರಿಯಲ್ಲಿ ನೀವು ರಿಸರ್ವೇಷನ್ಸ್ನ ಕ್ಲೈಮ್ ಮಾಡ್ತಿರ್ತೀರೋ, ಸೊ ನಿಮ್ಮ ಆರ್ ಡಿ ನಂಬರ್ ಏನಿದೆ ಸೊ ಅದನ್ನು ಒಂದೇ ಸಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಿಕಾಸ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಆಗಿರಲ್ಲ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಸೇರಿ ಒಂದು ಆರ್ ಡಿ ನಂಬರ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆರ್ ಡಿ ನಂಬರ್ ಒಂದೇ ಸಲ ನೀವು ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ದ ಫೋರ್ತ್ ಕ್ವೆಶನ್, ದ ಕ್ಯಾಂಡಿಡೇಟ್ಸ್ ಆಫ್ ಮೈನಾರಿಟಿ ಕಮ್ಯುನಿಟಿ ಹೂಸ್ ನೇಮ್ಸ್ ದೋ ಕರೆಕ್ಟ್ ಇನ್ ಆರ್ ಡಿ ಸರ್ಟಿಫಿಕೇಟ್ ಇಸ್ ಶೋಯಿಂಗ್ ಮಿಸ್ಮ್ಯಾಚ್ ಶುಡ್ ಅಪ್ಲೋಡ್ ದೇರ್ ಡೀಟೇಲ್ಸ್ ಇನ್ ದೇರ್ ಗ್ರಿವರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಹೆಲ್ಪ್ ಲೈನ್ ವಿಲ್ ಅಟೆಂಡ್ ಟು ಸರ್ಚ್ ಗ್ರಿವರೆನ್ಸ್. ಸೊ ಫಾರ್ ಎಕ್ಸಾಂಪಲ್, ಯಾರ್ದಾದ್ರೂ ಮೈನಾರಿಟಿ ಕಮ್ಯುನಿಟಿಗೆ ಬಿಲಾಂಗ್ಸ್ ಆಗಿರೋರು ಹೂಸ್ ನೇಮ್ಸ್ ಆರ್ ಡಿ ಕರೆಕ್ಟ್ ಇನ್ ಆರ್ ಡಿ ಸರ್ಟಿಫಿಕೇಟ್, ಸೊ ನಿಮ್ಮ ಆರ್ ಡಿ ಸರ್ಟಿಫಿಕೇಟಲ್ಲಿ ನಿಮ್ಮ ನೇಮ್ ಕರೆಕ್ಟ್ ಆಗಿದೆ, ಬಟ್ ನೀವು ಅಪ್ಲೈ ಮಾಡಬೇಕಾದ್ರೆ ನೇಮ್ ಮಿಸ್ಮ್ಯಾಚ್ ಅಂತ ಬರ್ತಿದ್ರೆ, ಸೊ ನೀವು ಗ್ರಿವರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ಹಾಕ್ಬೋದು, ನಿಮ್ಮ ತೊಂದರೆಗಳನ್ನ ಹೇಳ್ಬೋದು. ದೆನ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ ನಿಮಗೆ ಹೆಲ್ಪ್ ಲೈನ್ ಮುಖಾಂತರ ಸೊ ಈ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ತಾರೆ. ದ ಫಿಫ್ತ್ ಕ್ವೆಶನ್ ಇಸ್, ದ ಕ್ಯಾಂಡಿಡೇಟ್ ಹೂಸ್ ವಾಂಟ್ಸ್ ಟು ಎಡಿಟ್ ದ ಡೀಟೇಲ್ಸ್ ಇನ್ ದರ್ ಅಪ್ಲಿಕೇಶನ್ಸ್ ವಿಲ್ ಬಿ ಗಿವನ್ ಅಪರ್ಚುನಿಟಿ ಫ್ರಮ್ 10th of February. ಸೊ ಯಾರೆಲ್ಲ ಅಪ್ಲಿಕೇಶನ್ಸ್ ಎಡಿಟ್ ಮಾಡಬೇಕು, ಸೊ ನೀವು ಫಿಲ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀನಿ ಅನಿಸುತ್ತೋ, ಸೊ 10th of February ನಿಮಗೆ ಎಡಿಟಿಂಗ್ ಆಪ್ಷನ್ಸ್ ಸಹ ಅವೈಲಬಲ್ ಇದೆ. ದ ಸಿಕ್ಸ್ತ್ ಕ್ವೆಶನ್, ಕ್ಯಾಂಡಿಡೇಟ್ಸ್ ಹೂಸ್ ಗೆಟ್ ದೇರ್ ಅಪ್ಲಿಕೇಶನ್ ಫಿಲ್ಡ್ ಫ್ರಮ್ ದ ಬ್ರೌಸಿಂಗ್ ಸೆಂಟರ್ ಶುಡ್ ಅಡ್ವೈಸ್ ದ ಬ್ರೌಸಿಂಗ್ ಸೆಂಟರ್ ನಾಟ್ ಟು ಫಿಲ್ ಮೋರ್ ದೆನ್ ಒನ್ ಅಪ್ಲಿಕೇಶನ್ ಸೈಮಲ್ಟೇನಿಯಸ್ಲಿ ಹ್ಯಾಸ್ ಫಸ್ಟ್ ಅಪ್ಲಿಕೇಶನ್ಸ್ ಡೇಟಾ ವಿಲ್ ಗೆಟ್ ಆಟೋ ಪಾಪ್ಯುಲೇಟೆಡ್ ಟು ದ ಸೆಕೆಂಡ್ ಅಪ್ಲಿಕೇಶನ್ಸ್. ಸೊ ಮೆಜಾರಿಟಿ ಆಫ್ ದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯಾರೆಲ್ಲ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ಸ್ ಹಾಕ್ತಿದ್ದೀರೋ, ಸ್ಪೆಷಲ್ ಆಗಿ ಸೈಬರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ಸ್ ಹಾಕ್ತಿದ್ದೀರೋ, ಸೊ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ನೀವು ಹೇಳಿ ಫ್ರೆಶ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ. ಬಿಕಾಸ್ ಎಷ್ಟೊಂದು ಜನ ಸೈಬರ್ ಸೆಂಟರಲ್ಲಿ ಅಪ್ಲಿಕೇಶನ್ಸ್ ಹಾಕಿರೋದ್ರಿಂದ ಸೊ ಅವ್ರ ಅಪ್ಲಿಕೇಶನ್ಸ್ನ ಡೇಟಾ ಫೆಚ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ ಫ್ರೆಶ್ ಅಪ್ಲಿಕೇಶನ್ಸ್ನ ಹಾಕೋದಕ್ಕೆ ಹೇಳಿ, ಅವ್ರ ಇಮೇಲ್ ಐ ಡಿಲಿ ಏನು ಲಾಗಿನ್ ಆಗಿರ್ತಾರೆ ಅದನ್ನು ಲಾಗ್ಔಟ್ ಆಗಿ ಸೈನ್ ಔಟ್ ಆದ ನಂತರ ಫ್ರೆಶ್ ಇಮೇಲ್ ಐ ಡಿ ಲಾಗಿನ್ ಆಗಿ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ. ದ ನೆಕ್ಸ್ಟ್, ದ ಲಾಸ್ಟ್ ಒನ್, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಎಂಟರ್ಡ್ ದ ರಾಂಗ್ ಸ್ಯಾಟ್ಸ್ ನಂಬರ್ ಆರ್ ಇಫ್ ಸಂಬಡಿ ಹೆಲ್ಸ್ ಹ್ಯಾಸ್ ಎಂಟರ್ಡ್ ದೇರ್ ಸ್ಯಾಟ್ಸ್ ನಂಬರ್ ಫಾರ್ ವಿಚ್ ಇಟ್ ಶೋಸ್ ಆಲ್ರೆಡಿ ಎಂಟರ್ಡ್ ಸಚ್ ಕ್ಯಾಂಡಿಡೇಟ್ಸ್ ಶುಡ್ ಸಬ್ಮಿಟ್ ದ ಗ್ರಿವರೆನ್ಸ್ ಟು ದ ಗ್ರಿವರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಸೊ ದಟ್ ದ ರಾಂಗ್ ಎಂಟ್ರಿ ಕ್ಯಾನ್ ಬಿ ಡಿಲೀಟೆಡ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಫಿಲ್ ದ ಅಪ್ಲಿಕೇಶನ್ಸ್ ಅಫ್ರೆಶ್. ಸೊ ನೀವು ಅಪ್ಲಿಕೇಶನ್ಸ್ ಫಿಲ್ ಮಾಡಬೇಕಾದ್ರೆ ಸ್ಯಾಟ್ಸ್ ನಂಬರ ಹಾಕ್ತೀರಾ, ನಿಮ್ಮ ಸ್ಯಾಟ್ಸ್ ನಂಬರ್ ಹಾಕ್ತೀರಾ. ಸೊ ಇಫ್ ಇನ್ ಕೇಸ್ ನಿಮ್ಮ ಸ್ಯಾಟ್ಸ್ ನಂಬರ್ ಕರೆಕ್ಟಾಗಿ ಇದ್ರೂ ಸಹ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದರೆ, ಸೊ ನೀವು ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಗ್ರಿವರೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಕಂಪ್ಲೇಂಟ್ ಮಾಡ್ಬೋದು, ಸೊ ದಟ್ ನಿಮ್ಮ ಸ್ಯಾಟ್ಸ್ ನಂಬರ್ನ ಅವರು ವೆರಿಫಿಕೇಷನ್ಸ್ನ ಮಾಡಿ ಯಾರು ಮಿಸ್ ಆಗಿ ನಿಮ್ಮ ಸ್ಯಾಟ್ಸ್ ನಂಬರ್ನ ಹಾಕಿರ್ತಾರೋ, ಸೊ ಆ ಒಂದು ಸ್ಯಾಟ್ಸ್ ನಂಬರ್ನ ಡಿಲೀಟ್ ಮಾಡಿ ನಿಮಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಅವೈಲಬಲ್ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಲೇಟೆಸ್ಟ್ ಕ್ಲಾರಿಫಿಕೇಶನ್ಸ್ ಫ್ರಮ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕ್ತಿದ್ದೀರೋ ಒನ್ಸ್ ಗೋ ಥ್ರೂ ದಿಸ್ ನೋಟಿಫಿಕೇಷನ್ಸ್, ಸೊ ಈ ಒಂದು ನೋಟಿಫಿಕೇಷನ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೇ ರೀತಿ ಎವ್ರಿ ನೋಟಿಫಿಕೇಷನ್ಸ್ ಅಪ್ಡೇಟ್ಗೋಸ್ಕರ, KCET 2024 ಅಪ್ಡೇಟ್ಗೋಸ್ಕರ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ